ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 36 ಸೈಜಲ್ಲಿರುವ ಒಂದು ರೆಡಿಮೇಡ್ ಸ್ಟೈಲ್ ಕುರ್ತಿಯ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಕುರ್ತಿ ಸ್ಟಿಚ್ ಮಾಡಲಿಕ್ಕೆ ನನ್ನಲ್ಲಿ ಪ್ರಿಂಟೆಡ್ ಬಟ್ಟೆ 2 ಮೀಟರ್ ತಗೊಂಡಿದ್ದೀನಿ, ಮತ್ತು 1.5 ಮೀಟರ್ ಆಗೋಷ್ಟು ಪ್ಲೈನ್ ಬಟ್ಟೆ ತಗೊಂಡಿದ್ದೀನಿ. ಇದು ಇಲ್ಲಿ ನೋಡಿ, ಈ ಮಾಡೆಲ್ನ ಕುರ್ತಿ ನಾನು ಇವತ್ತು ಸ್ಟಿಚ್ ಮಾಡ್ತಾ ಇರೋದು. ಫ್ರಂಟಲ್ಲಿ 3 ಪೀಸ್ ಬರ್ತಾ ಇದೆ, ಮೇಲೆ ಒಂದು ಪೀಸು, ಕೆಳ ಸೈಡಿಗೆ 2 ಪೀಸು, ಈ ಥರ ಬರ್ತಾ ಇದೆ. ಬ್ಯಾಕ್ ಸೈಡಿಗೆ ಇದು ಒಂದೇ ಪೀಸು. ಈ ಥರದ ಕುರ್ತಿ ನಾನು ಇವತ್ತು ಸ್ಟಿಚ್ ಮಾಡ್ತಾ ಇರೋದು. ಫಸ್ಟಿಗೆ ನಾನೀಗ ಪ್ರಿಂಟೆಡ್ ಬಟ್ಟೆಯನ್ನು ತೆಗಿತಾ ಇದ್ದೀನಿ. ಪ್ರಿಂಟೆಡ್ ಬಟ್ಟೆಯಿಂದ ಬ್ಯಾಕ್ ಸೈಡಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಪ್ರಿಂಟೆಡ್ ಬಟ್ಟೆ ಈ ಥರ ಬಿಡಿಸಿದ ನಂತರ ಒಂದು ಸೈಡಿಂದ ನಾನೀಗ 2 ಆಗಿ ಮಡಚಿ ಇಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಪೂರ್ತಿ ಈ ಥರ ಬಿಡಿಸಿದ್ದೀನಿ. ಅದಾದ ನಂತರ ನನಗೆ ಅಳತೆಗೆ ತೆಕ್ಕೊಂಡಿರೋ ಟಾಪನ್ನು ತೆಗಿತಾ ಇದ್ದೀನಿ. ಅಳತೆ ಟಾಪಿನ ಲೆಂತ್ ಫಸ್ಟಿಗೆ ಎಷ್ಟಿದೆ ಅಂತ ನೋಡುವ. ನಮಗೆ ಶೋಲ್ಡರ್ನ ಸ್ಟಿಚ್ನ ಅಲ್ಲಿಂದ ಕೆಳಗೆ ನೋಡಬೇಕು ಲೆಂತ್ ಎಷ್ಟಿದೆ ಅಂತ. ನನಗೆ ಇಲ್ಲಿ 47 ಇಂಚ್ ಲೆಂತ್ ಸಿಕ್ಕಿದೆ, ಪ್ಲಸ್ ನಮಗೆ 1.5 ಇಂಚ್ ಹೊಲಿಗೆಂಶ ಬೇಕು. ಆಗ 48.5 ಇಂಚ್ ಬೇಕು ಇಲ್ಲಿ ಟಾಪಿನ ಲೆಂತ್ ಮಾರ್ಕ್ ಮಾಡಲಿಕ್ಕೆ. ಹೊಲಿಗೆಂಶ ಎಲ್ಲ ಆ್ಯಡ್ ಮಾಡಿ ಟಾಪಿನ ಲೆಂತ್ ಮಾರ್ಕ್ ಮಾಡಲಿಕ್ಕೆ ನಿಮಗೆ ಆಗ ಎಷ್ಟು ಲೆಂತ್ ಬೇಕೋ ಅಷ್ಟು ಮಾರ್ಕ್ ಮಾಡ್ಬೋದು. ನಾನೀಗ ಕೆಳಗಿಂದ ಮೇಲೆಗೆ 48.5 ಇಂಚ್ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳುವ. ಇನ್ನು ಈ ಪೀಸನ್ನು ಒಂದು ಸೈಡಿಂದ 2 ಆಗಿ ಮಡಚಿ ಇಡಬೇಕು. ನಾನೀಗ ಜಸ್ಟ್ ಒಮ್ಮೆ ಈ ಥರ 2 ಆಗಿ ಮಡಚಿ ಇಡ್ತಾ ಇದ್ದೀನಿ. ಈ ಥರ 2 ಆಗಿ ಮಡಚಿ ಇಟ್ಟ ನಂತರ ನಾವೀಗ ಅಳತೆಗೆ ತೆಕೊಂಡಿರೋ ಟಾಪನ್ನು ತೆಕ್ಕೊಳ್ಳುವ. ಅಳತೆ ಟಾಪಿನ ವಿಡ್ತ್ ಜಾಸ್ತಿ ಇರೋ ಸೈಡು, ಚೆಸ್ಟ್ ವಿಡ್ತ್ ಆಗಿದ್ದರೆ ಚೆಸ್ಟಿನಲ್ಲಿ, ಕೆಳಗಿನ ಸೈಡ್ ಆಗಿದ್ದರೆ ಕೆಳಗಿನ ಸೈಡು, ಎಲ್ಲಿ ವಿಡ್ತ್ ಜಾಸ್ತಿ ಬರುತ್ತೋ ಅಲ್ಲೇನು ವಿಡ್ತ್ ಎಷ್ಟು ಅಂತ ನೋಡಬೇಕು. ನನಗೆ ಇಲ್ಲಿ ಕೆಳಗಿನ ಸೈಡ್ ವಿಡ್ತ್ ಜಾಸ್ತಿ ಇರೋದು, ಅಲ್ಲಿ ನನಗೆ 19 ಇಂಚ್ ವಿಡ್ತ್ ಸಿಕ್ಕಿದೆ. ಹಾಗಾದರೆ ಹಾಫ್ ಪ್ಲಸ್ ನಾನಿಲ್ಲಿ ಹೊಲಿಗೆಂಶ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. 19ನ ಹಾಫ್ ನಮಗೆ 9.5 ಇಂಚ್ ಬರುತ್ತೆ, ಪ್ಲಸ್ ನನಗೆ 1.5 ಇಂಚ್ ಹೊಲಿಗೆಂಶ ಕೂಡ ಆ್ಯಡ್ ಮಾಡಿ 11 ಇಂಚ್ ಮಾರ್ಕ್ ಮಾಡಿದ ನಂತರ ಈ ಥರ ಒಂದು ಸೈಡಿಂದ ಈ ಥರ 2 ಆಗಿ ಮಡಚಿ ಇಟ್ಟಿದ್ದೀನಿ. ಎಲ್ಲ ಸೈಡು ಕರೆಕ್ಟಾಗಿ ಬರುವ ರೀತಿಯಲ್ಲಿ ಈ ಥರ 2 ಆಗಿ ಮಡಚಿ ಇಡಬೇಕು. ಇನ್ನು ನಮಗೆ ಅಳತೆಯ ಟಾಪ್ನಲ್ಲಿ ನೆಕ್ ಲೆಂತ್ ಬಿಡ್ತಲ್ಲ ನೋಡುವ. ಇಲ್ಲಿ ನನಗೆ ಬ್ಯಾಕ್ ನೆಕ್ ಲೆಂತ್ ಬರ್ತಾ ಇರೋದು 3.5 ಇಂಚು, ನೆಕ್ ಬಿಡ್ತು ಸ್ವಲ್ಪ ಜಾಸ್ತಿ ಇದೆ. ಆಗ ನನಗಿಲ್ಲಿ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿರುವವರು ಹೇಳಿದ್ದಾರೆ ನೆಕ್ ಬಿಡ್ತಿಷ್ಟು ಬೇಡ ಅಂತ. ಆಗ ನೆಕ್ ಬಿಡ್ತು ನಾನು ಕಡಿಮೆ ಮಾಡಿ 5.5 ಇಂಚು ಬರೋ ರೀತಿಯಲ್ಲಿ ಮಾರ್ಕ್ ಮಾಡೋದು. ಫಸ್ಟಿಗೆ ನನಗೆ ನೆಕ್ ಲೆಂತ್ 1/2 ಇಂಚು ಶಾಲ್ಡ್ ಜಾಯಿಂಟ್ ಮಾಡಲಿಕ್ಕೆ ಇರೋದು ಕೂಡ ಆ್ಯಡ್ ಮಾಡಿ 4 ಇಂಚು ಮಾರ್ಕ್ ಮಾಡಿದ್ದೀನಿ. ನಂತರ ನೆಕ್ ಬಿಡ್ತು 2.5 ಇಂಚು ಮಾರ್ಕ್ ಮಾಡಿದ್ದೀನಿ. ಆಗ ನಮಗೆ ಸ್ಟಿಚ್ ಮಾಡಿ ಆಗುವಾಗ 5.5 ಇಂಚು ಬರುತ್ತೆ. ನಮಗೆ ನೆಕ್ ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳುವ. ಇನ್ನು ಶಾಲ್ಟು ಮಾರ್ಕ್ ಮಾಡಬೇಕು. ಇಲ್ಲಿ 3.5 ಇಂಚು ಶಾಲ್ಟ್ ಇದೆ, ನಮಗೆ ಹೊಲಿಗೆಂಶ ಎಲ್ಲ ಆ್ಯಡ್ ಮಾಡಿ 3.5 ಇಂಚು ಶಾಲ್ಟು ತಗೊಂಡ್ರೆ ಸಾಕು. ಈ ಥರ ನನಗೆ 3.5 ಇಂಚು ಶಾಲ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಆರ್ಮೋಲ್ ಎಷ್ಟಿದೆ ಅಂತ ನೋಡುವ ಅಳತೆಯ ಟಾಪ್ನಲ್ಲಿ. ಇಲ್ಲಿ 6 ಇಂಚು ಆರ್ಮೋಲ್ ಇದೆ. ಇನ್ನು ನಮಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳುವ. ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಚೆಸ್ಟ್ ಬಿಡ್ತು ನೋಡಬೇಕು. ಈ ಥರ ನನಗೆ ಟೇಪ್ ಇಟ್ಟು ನೋಡುವಾಗ ನನಗೆ 18 ಇಂಚು ಟೋಟಲ್ ಚೆಸ್ಟ್ ಬಿಡ್ತು ಬರ್ತಾ ಇದೆ ಒಂದು ಸೈಡಲ್ಲಿ. ಹಾಗಾದರೆ ಹಾಫ್ ನಮಗೆ 9 ಇಂಚು ಪ್ಲಸ್ ಹೊಲಿಗೆಂಶ ಎಷ್ಟು ಬೇಕಷ್ಟು ಮಾರ್ಕ್ ಮಾಡ್ಬೋದು. ನನಗೆ ಹೊಲಿಗೆಂಶ 2 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ, ನಿಮಗೆ ಬೇಕಾಗಿರುವಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಶೇಪ್ ಲೆಂತು 6.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಅಲ್ಲೇನ ಬಿಡ್ತು ನೋಡಬೇಕು. ಫಸ್ಟಿಗೆ ನನಗೆ ಅಳತೆಯ ಟಾಪ್ನಲ್ಲಿ ಶೇಪ್ ಲೆಂತ್ 6.5 ಇಂಚು ಮಾರ್ಕ್ ಮಾಡಿದ್ದೀನಿ. ನಂತರ ನಮಗೆ ಅಲ್ಲೇನೋ ವಿಡ್ತ್ ಎಷ್ಟಿದೆ ಅಂತ ನೋಡುವ. ನನಗೆ ಇಲ್ಲಿ 15 ಇಂಚು ವಿಡ್ತ್ ಬರ್ತಾ ಇರೋದು. ಆಗ ನಮಗೆ ಅದರ ಹಾಫ್ ಬೇಕು ಮಾರ್ಕ್ ಮಾಡಲಿಕ್ಕೆ. ಆಗ ಅದರ ಹಾಫ್ 7.5 ಇಂಚು ಬರುತ್ತೆ. 7.5 ಇಂಚು ಈ ಥರ ನನಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 2 ಇಂಚು ಹೊಲಿಗೆಂಶ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು.
ಇನ್ನು ನಮಗೆ ಓಪನ್ ಲೆಂಥ್ ಎಷ್ಟರಲ್ಲಿದೆ ಅಂತ ನೋಡುವ. ಶೋಲ್ಡರ್ನ ಅಲ್ಲಿಂದ ಈ ಥರ ಟ್ಯಾಪನ್ನು ಇಟ್ಟು ನೋಡಬೇಕು. ನನಗೆ ಇಲ್ಲಿ 21 ಇಂಚಲ್ಲಿ ಓಪನ್ ಲೆಂಥ್ ಸಿಗ್ತಾ ಇರೋದು. ಆಗ ನಮಗೆ ಮಡಚಿ ಇಟ್ಟಿರುವ ಬಟ್ಟೆಯಲ್ಲಿ ಮೇಲಿಂದ ಕೆಳಗಿಗೆ 21 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಒಂದು 1/2 ಇಂಚು ನಮಗೆ ಅಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿಕಿರೋದು ಕೂಡ ಆ್ಯಡ್ ಮಾಡಿ ನನಗೆ 21.5 ಇಂಚು ಮಾರ್ಕ್ ಮಾಡಿದ್ದೀನಿ. ನಾವು 1/2 ಇಂಚು ಬಿಟ್ಟು ಮಾರ್ಕ್ ಮಾಡೋದಿದ್ದರೆ 21 ಇಂಚು ಮಾರ್ಕ್ ಮಾಡಿದರೆ ಸಾಕು. ಇನ್ನು ಅಲ್ಲಿ ಹಣ ಬಿಡ್ತು ನೋಡಬೇಕು. ನನಗೆ ಇಲ್ಲಿ 19.5 ಇಂಚು ಬಿಡ್ತು ಸಿಗ್ತಾ ಇದೆ. ಹಾಗಾದ್ರೆ 1/2 ಬೇಕು ಇಲ್ಲಿ ಮಾರ್ಕ್ ಮಾಡಲಿಕ್ಕೆ. ಟ್ಯಾಪ್ ಈ ಥರ ಇಟ್ಟು ನೋಡೋದು ನಮಗೆ ಕರೆಕ್ಟ್ ಪಾಯಿಂಟ್ ಎಲ್ಲ ಸಿಗುತ್ತೆ. ನಂತರ +1 ಇಂಚು ಹೊಲಿಗೆಂಶ ಮಾರ್ಕ್ ಮಾಡಬೇಕು. ನಮಗಿಲ್ಲಿ ಸ್ಟಿಚ್ ಮಾಡಲಿಕ್ಕೆ 1 ಇಂಚು ಹೊಲಿಗೆಂಶ ಸಾಕು. ಇನ್ನು ಟಾಪಿನ ಕೆಳಗಿನ ಸೈಡ್ ವಿಡ್ತ್ ಎಷ್ಟಿದೆ ಅಂತ ನೋಡುವ. ಆಗ ನಾವು ಆಲ್ರೆಡಿ ನೋಡಿದ್ದೀವಿ 19 ಇಂಚು ನಮಗಿಲ್ಲಿ ಟಾಪಿನ ಕೆಳಗಿನ ಸೈಡ್ ವಿಡ್ತ್ ಬರ್ತಾ ಇರೋದು. ಆಗ ಅದರ 1/2 9.5 ಇಂಚು ಮಾರ್ಕ್ ಮಾಡಬೇಕು. +1 ಇಂಚು ಹೊಲಿಗೆಂಶ ಕೂಡ ಮಾರ್ಕ್ ಮಾಡಿಕೊಳ್ಬೇಕು. ಇನ್ನು ಸೈಡು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಳುವ. ಸ್ಕೇಲ್ ಯೂಸ್ ಮಾಡಿ ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಅಲ್ಲದಿದ್ದರೆ ನಮಗೆ ಸ್ಲಿಟ್ ಸ್ಟಿಚ್ ಮಾಡುವಾಗ ಅದು ಪರ್ಫೆಕ್ಟಾಗಿ ಸಿಗಲ್ಲ. ಅದಕ್ಕೆ ಬೇಕಾಗಿ ನಾನು ಈ ಥರ ಸ್ಕೇಲ್ ಯೂಸ್ ಮಾಡಿ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಇದರನ್ನು ಕಟ್ ಮಾಡಿಕೊಳ್ಳುವ. ಇನ್ನು ನಾನು ಇಲ್ಲಿ ಸೈಡಲ್ಲಿ ಉಳಿದಿರುವ ಪೀಸಿಂದ ಮೇಲೆ ಪಾರ್ಟಿಗೆ ಫ್ರಂಟ್ ಸೈಡಲ್ಲಿ ಮೇಲೆ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯ ಲೆಂತ್ ಕರೆಕ್ಟಾಗಿ ಸಿಗ್ತಾ ಇದೆಯೋ ಅಂತ ನೋಡ್ತಾ ಇದ್ದೀನಿ. ಅಳತೆಯ ಟಾಪಿನಲ್ಲಿ ಈ ಥರ ಮೇಲೆ ಪಾರ್ಟಿನ ಲೆಂತ್ ಫಸ್ಟಿಗೆ ನೋಡುವ. ಶೋಲ್ಡರ್ನ ಅಲ್ಲಿಂದ ಈ ಥರ ಇಟ್ಟು ನೋಡುವಾಗ ನಮಗೆ 9 ಇಂಚು ಬರ್ತಾ ಇದೆ. 9+0.5 ಇಂಚು ಮೇಲೆ ಸೈಡು ಹೊಲಿಗೆಂಶ ಬೇಕು, 1/2 ಇಂಚು ಕೆಳ ಸೈಡಿಗೆ ಬೇಕಾಗ ಟೋಟಲ್ 1 ಇಂಚು ಹೊಲಿಗೆಂಶ ಆ್ಯಡ್ ಮಾಡಿ 10 ಇಂಚು ಬೇಕು ನಮಗೆ. ಇಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆ. ಹಾಗೆ ಈ ಒಂದು ಸೈಡಿಂದ ನಮಗೆ ಮೇಲೆ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡಿಕೊಳ್ಳುವ. ನನಗೆ ಈ ಥರ 2 ಮಡಚಿ ಇಡ್ತಾ ಇದ್ದೀನಿ. ಈ ಥರ 2 ಮಡಚಿ ಇಟ್ಟ ನಂತರ ನಮಗೆ 10 ಇಂಚು ಲೆಂತ್ ಮಾರ್ಕ್ ಮಾಡಿಕೊಂಡು ಈ ಒಂದು ಪೀಸನ್ನು ಕಟ್ ಮಾಡಿಕೊಳ್ಬೇಕು. ಹತ್ತು ಇಂಚು ಲೆಂತ್ ಮಾರ್ಕ್ ಮಾಡಿ ಆದಮೇಲೆ ನಮಗೆ ಬಿಡ್ತು ಮಾರ್ಕ್ ಮಾಡಿಕೊಳ್ಳುವ. ಹೊಲಿಗೆಂಶಲ್ಲಿ ಆ್ಯಡ್ ಮಾಡಿ ನಾವು 11 ಇಂಚು ಬಿಡ್ತು ಮಾರ್ಕ್ ಮಾಡಿರೋದು. ಆ ಬಿಡ್ತು ನನಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಒಂದು ಸೈಡಿಗೆ ಈ ಥರ ಮಡಚಿ ಇಡ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ಮಡಚಿ ಇಟ್ಟ ನಂತರ ನಾವೀಗ ಕಟ್ ಮಾಡಿರೋ ಬ್ಯಾಕ್ ಪಾರ್ಟ್ ಇದೆಯಲ್ಲ, ಬ್ಯಾಕ್ ಪಾರ್ಟ್ ಈ ಥರ ಇಡಬೇಕು. ಈ ಥರ ಕರೆಕ್ಟಾಗಿ ಫೋಲ್ಡೆಡ್ ಸೈಡಿಗೆ ಫೋಲ್ಡೆಡ್ ಸೈಡ್ ಈ ಥರ ಇಟ್ಟ ನಂತರ ಆರ್ಮ್ ಹೋಳು ಮತ್ತು ಸೈಡು ಈ ಒಂದು ಸೈಡು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು. ಇಲ್ಲಿ ನೆಕ್ ಮಾರ್ಕ್ ಮಾಡುವಾಗ ನೆಕ್ ಬಿಡ್ತು ಸೇಮ್ ಆಗಿ ಮಾರ್ಕ್ ಮಾಡಬೇಕು. ನೆಕ್ ಲೆಂತ್ ನಮಗೆ ಮೆಷರ್ಮೆಂಟ್ ಮಾರ್ಕ್ ಮಾಡಿಕೊಳ್ಳುವ. ಫ್ರಂಟ್ ನೆಕ್ ಲೆಂತ್ ನಾನು 5.5 ಇಂಚು ತೆಗಿತಾ ಇದ್ದೀನಿ. 5.5 ಇಂಚು 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಕೂಡ ಆ್ಯಡ್ ಮಾಡಿ 5.5 ಇಂಚು ಇರೋದು. ನಂತರ ನೆಕ್ ರೌಂಡಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ನಮಗೆ ಇದರನ್ನು ಕಟ್ ಮಾಡಿಕೊಳ್ಳುವ. ಇನ್ನು ನಮಗೆ ಫ್ರಂಟ್ ಸೈಡಿಗೆ ಬೇಕಾಗಿರುವ ಈ 2 ಪೀಸು ಕಟ್ ಮಾಡಿಕೊಳ್ಬೇಕು. ಪ್ಲೈನ್ ಪೀಸು ಒಂದು ದೊಡ್ಡ ಪೀಸು ಮತ್ತೊಂದು ಚಿಕ್ಕ ಪೀಸು ಕಟ್ ಮಾಡಿಕೊಳ್ಬೇಕು. ಫಸ್ಟಿಗೆ ನನಗೆ ದೊಡ್ಡ ಪೀಸಿಗೆ ಎಷ್ಟು ಲೆಂತ್ ಬೇಕು ಅಂತ ನೋಡ್ತಾ ಇದ್ದೀನಿ. 1/2 ಇಂಚು ಇಲ್ಲಿ ಮೇಲೆ ಸೈಡಲ್ಲಿ ಎಕ್ಸ್ಟ್ರಾ ಈ ಥರ ಇಟ್ಟ ನಂತರ ನೋಡ್ತಾ ಇದ್ದೀನಿ. ಆಗ ನನಗೆ ಇಲ್ಲಿ 38 ಇಂಚು ಲೆಂತು +1 ಇಂಚು ಹೊಲಿಗೆಂಶ ಕೆಳಗಿನ ಸೈಡಿಗೆ ಬೇಕು. ಹಾಗೆ 39 ಇಂಚಲ್ಲಿ ನಮಗೆ ಈ ಒಂದು ಪೀಸನ್ನು ಕಟ್ ಮಾಡಿಕೊಳ್ಬೇಕು. ನನಗೆ ಕೆಳಗಿಂದ ಮೇಲೆಗೆ 39 ಇಂಚು ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಈ ಒಂದು ಪೀಸ್ನ ವಿಡ್ತ್ ಎಷ್ಟು ಬೇಕು ಅಂತ ನೋಡುವ. ಕೆಳಗಿನ ಸೈಡಲ್ಲಿ ಟೇಪ್ ಇಟ್ಟು ನೋಡಬೇಕು. ಹಾಗೆ ಇಲ್ಲಿ 13 ಇಂಚು ಇದರ ವಿಡ್ತ್ ಸ್ಟಿಚ್ ಮಾಡಿ ಆದಮೇಲೆ ಬರ್ತಾ ಇದೆ. ಆಗ 13 ಇಂಚು +1 ಇಂಚು ನಮಗೆ ಸ್ಲಿಟ್ ಸ್ಟಿಚ್ ಮಾಡಲಿಕ್ಕೂ 1/2 ಇಂಚು ಆಚೆ ಸೈಡ್ನ ಪೀಸು ಸ್ಟಿಚ್ ಮಾಡಲಿಕ್ಕೂ ಬೇಕು. ಆಗ 14.5 ಇಂಚು ನಮಗೆ ಈ ಒಂದು ಪೀಸಿನ ವಿಡ್ತ್ ತೆಗೆಯುವ. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು.
ಇನ್ನು ನಾನು ಪ್ಲೈನ್ ಪೀಸನ್ನು ತೆಗಿತಾ ಇದ್ದೀನಿ. ಪ್ಲೈನ್ ಪೀಸು ಪೂರ್ತಿ ಈ ಥರ ಬಿಡಿಸಿ ಇಡಬೇಕು. ಈ ಥರ ಬಿಡಿಸಿದ ನಂತರ ನಮಗೆ ಫಸ್ಟಿಗೆ ಈ ಪೀಸಿನ ವಿಡ್ತು ಎಷ್ಟು ಬೇಕು ಅಂತ ನೋಡುವ. ಇಲ್ಲಿ ಬಿಡ್ತು ನೋಡುವಾಗ ಕೆಳಗಿನ ಸೈಡಲ್ಲಿ ಟ್ಯಾಪ್ ಇಟ್ಟು ನೋಡ್ಕೊಳ್ಬೇಕು. ಆಗ 6 ಇಂಚಲ್ಲಿ ಬಿಡ್ತು ಬರ್ತಾ ಇದೆ. ಪ್ಲಸ್ 1 ಇಂಚು ಸ್ಲಿಟ್ ಸ್ಟಿಚ್ ಮಾಡಲಿಕ್ಕೆ ಬೇಕು, 1/2 ಇಂಚು ಈಚೆ ಪೀಸು ಜಾಯಿಂಟ್ ಮಾಡಲಿಕ್ಕೆ ಬೇಕು. ಹಾಗೆ 7 ವರೆ ಇಂಚು ನಾನು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಈ ಪೀಸ್ನ ಲೆಂಗ್ತು ಮಾರ್ಕ್ ಮಾಡಬೇಕು. ನನಗೆ ಟ್ಯಾಪ್ ಇಟ್ಟು ಈ ಥರ ನೋಡ್ತಾ ಇದ್ದೀನಿ. ನಾವು ಆಲ್ರೆಡಿ ಆಚೆ ಪೀಸ್ನ ಲೆಂಗ್ತ್ ನೋಡಿದ್ವಿ, ಸೇಮ್ ಲೆಂಗ್ತೇ ಈಚೆ ಪೀಸಿಗೂ ಇರುತ್ತೆ. 1/2 ಇಂಚು ಈ ಥರ ಬಿಟ್ಟ ನಂತರ ನೋಡ್ತಾ ಇದ್ದೀನಿ. 38 ಇಂಚು ಪ್ಲಸ್ 1 ಇಂಚು ಆ್ಯಡ್ ಮಾಡಿ 39 ಇಂಚು ನಮಗೆ ಈ ಒಂದು ಪೀಸ್ನ ಲೆಂಗ್ತ್ ಬೇಕು. ಕರೆಕ್ಟಾಗಿ ಇಲ್ಲಿ 39 ಇಂಚು ಸಿಗ್ತಾ ಇದೆ. ಇನ್ನು ನಮಗೆ ಈ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳುವ. ಇನ್ನು ಸ್ಲೀವ್ಸಿಗೆ ಬೇಕಾಗಿರೋದು ಕಟ್ ಮಾಡ್ಕೊಳ್ಳುವ. ಉಳಿದಿರೋ ಪೀಸನ್ನು ನಾನೀಗ ಈ ಥರ 2 ಆಗಿ ಮಡಚಿ ಇಟ್ಟಿದ್ದೀನಿ. ನಂತರ ಒಂದ್ಸಲ ಕೂಡ ಮಡಚಿ ಇಡ್ತಾ ಇದ್ದೀನಿ. ಹೀಗೆ ಟೋಟ್ಲು 4 ಆಗಿ ಮಡಚಿ ಇಡಬೇಕು. ಈ ಥರ 4 ಆಗಿ ಮಡಚಿ ಇಟ್ಟ ನಂತರ ನಮಗೆ ಸ್ಲೀವಿನ ಲೂಸು ಕೆಳಗಿನ ಸೈಡು 6 ಇಂಚು ಪ್ಲಸ್ 2 ಇಂಚು ನಾನು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವಿನ ಲೆಂಗ್ತು 4 ಇಂಚು ನಾನೀಗ ತೆಗಿತಾ ಇರೋದು. ನಂತರ ಮೇಲೆ ಸೈಡಲ್ಲಿ 8 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳಗಿಗೆ ಒಂದು 2.5 ಇಂಚು ಆಗೋಷ್ಟು ಈ ಸೈಡಲ್ಲಿ ಮಾರ್ಕ್ ಮಾಡಿಕೊಂಡು 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿಕೊಂಡು ನಾನು ಈ ಸ್ಲೀವ್ ಮಾರ್ಕ್ ಮಾಡಿ ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಲೀವಿನ ಕೆಳಗಿನ ಸೈಡ್ ಈ ಥರ ಕ್ಲೋಸ್ಡ್ ಆಗಿದೆ, ಅದನ್ನು ಕಟ್ ಮಾಡಿ ನನಗೆ ಓಪನ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಉಳಿದಿರುವ ಬಟ್ಟೆಯಿಂದ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಳ್ಳುವ. ನನಗೆ 1.5 ಇಂಚು ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಕುರ್ತಿಗೆ ಬೇಕಾಗಿರುವ ಕಟ್ಟಿಂಗ್ ಇಷ್ಟೆ ಫ್ರೆಂಡ್ಸ್. ಇದರ ಸ್ಟಿಚಿಂಗ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೂ ಶೇರ್ ಮಾಡಲಿಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.